ಇವತ್ತು ಯಾರೇ ಒಂದು ಏನು ಎಜುಕೇಶನ್ ಆದ ಕೂಡ ಎಲ್ಲರೂ ನೌಕರಿಗಾಗಿ ಟ್ರೈ ಮಾಡುವಂಥದ್ದು ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಸಿಂಪಲ್ ವೇ ಅಪ್ಪ ಅಂದ್ರೆ ಏನು ನಮ್ಗೆ 22 ವರ್ಷದಿಂದ ಏನು ದೇವರು ಕೊಟ್ಟನವಂಥ ದಿವ್ಯ ಧ್ಯಾನ ವಿಶ್ವಶಕ್ತಿಯ ಜೊತೆ ಸಂಪರ್ಕವನ್ನು ತರೆದುವಂಥದ್ದು ಅದು ಅವ್ರ ಮನೆಯಲ್ಲಿ. ಆಮೇಲೆ ಒಂದು ಸಲ ಅವರು ವಿಶ್ವಶಕ್ತಿಯ ಜೊತೆ ಸಂಪರ್ಕದಲ್ಲಿ ಬಂದರು ಅಂದ್ರೆ ಈ ನೌಕರಿಗಾಗಿ ಪರದಾಟ ಇದ್ದವರು ಒಳ್ಳೆ ನೌಕರಿ ಅದು 9 ರಿಂದ 180 ದಿನಗಳೊಳಗೆ ಅವ್ರಿಗೆ ಒಳ್ಳೆ ಆಫರ್ ಬರುವಂಥದ್ದು ಭರವಸೆ ನಂದಿರುತ್ತೆ. ಇನ್ನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಅದು ಏನೂ ಸಿಗ್ತಾ ಇಲ್ಲ, ಅವ್ರದ್ದು ಇಂಟೆಲಿಜೆನ್ಸಿನ ರಿಕಗ್ನೈಸ್ ಆಗ್ತಾ ಇಲ್ಲ ಅಂದರೆ ಅದು ಸಹಿತ ಮುಂದೆ ಪ್ರಮೋಷನ್ಗೆ ಇದೇ 9 ರಿಂದ 180 ದಿವಸದಲ್ಲಿ ಆ ಪ್ರಮೋಷನ್ ಆಗುವಂಥ ಪಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಐತಿ. ಮೂರು ಜನ ಮಕ್ಕಳು, ಗಂಡು ಮಕ್ಕಳು, ಮೂರನೇ ಅವನು ಮಗಂದ ಒಂದು ಪ್ರಾಬ್ಲಮ್ ಹೆಂಗಾಗಿತ್ತು, ಮೂರು ಸಲ ಮಿಲಿಟರಿ ಸೆಲೆಕ್ಷನ್ಗೆ ಹೋಗಿ 3-4 ಸಲ ಫೇಲ್ ಆಗಿ ಬಂದಿದ್ದನು ಅವನು. ನಾವು 3-4 ಜನ 4 ಸಲ ಆಯಿತು ಸರ್ ಹಿಂಗ್ಯಾಕಾಗಿದೆ ಅಂತ ಕೇಳಿದಾಗ, ನಿಮ್ಮ 4 ಜನರಿಗೆ ಮನೆಯಲ್ಲಿ ಪಶ್ಚಿಮ ದಿಕ್ಕೆ ಒಳ್ಳೇದಿದೆ, ಪಶ್ಚಿಮ ದಿಕ್ಕಿಗೆ ಒಂದು ಡೋರ್ ಕುಣಿಸ್ಕೊಂಡ್ರಿ ಅಂತ ಹೇಳಿದರು. ಆ ಡೋರ್ ಕುಣಿಸಿದ ಮಕ್ಕ ನಿಮ್ಮ ಮಗಂದು ಭರ್ತಿ ಆಗ್ತಿದೆ ಅಂತ ಹೇಳಿದರು. ಅದೇ ರೀತಿ ನಾವು ಮಾಡಿ ಮೇಲೆ ಒಂದು ಪಶ್ಚಿಮ ದಿಕ್ಕಿಗೆ ಡೋರ್ ಕುಣಿಸಿ ಆ ಭರ್ತಿ ಸಿಲೆಕ್ಷನ್ ಭರ್ತಿ ಹೇಳಿದಾಗ ಅವನು ಆ ಡೋರ್ನಿಂದ ಕಳಿಸಿದ ಬಳಿಕ ಸಿಲೆಕ್ಷನ್ ಆಗಿ ಅವನು ನಮ್ಮ ತಿರುಗಿ ಬನಿಗೆ ಬಂದ. ನಮ್ಮ ಆರ್ಮಿಯಲ್ಲಿ ಸಿಲೆಕ್ಷನ್ ಆದಕ್ಕೆ ನಮಗೂ ಒಂದು ಹೆಮ್ಮೆ ವಿಷಯ, ನಮ್ಮ ಊರಿಗೆ ಒಂದು ಹೆಮ್ಮೆ ವಿಷಯ, ಒಂದು ಸಂತೋಷದ ವಿಷಯ, ಮತ್ತು ಗುರುಜಿಯವರಿಗೆ ಒಂದು ತುಂಬ ಧನ್ಯವಾದಗಳು. ಗುರುಜಿಯವರೇ, ಈ ಒಂದು ಕಾರ್ಯಕ್ರಮದ ಮೂಲಕ ಯಾರೆಲ್ಲ ಉದ್ಯೋಗದಲ್ಲಿ ಇದ್ದಾರ ಅಥವಾ ಉದ್ಯೋಗವನ್ನು ಸರ್ಚ್ ಮಾಡ್ತಾ ಇದ್ದಾರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ಹೇಳೋಕ್ಕಿಂತ ನಾನು ಏನಂತಂದ್ರೆ, ಬರೇ ಪ್ರಯತ್ನ ಮಾಡಿ ಪ್ರಯತ್ನ ಆಗ್ತಾ ಇಲ್ಲ ಅನ್ನೋಂಥದ್ದು ಚಿಂತೆಗೀಡಾಗೋದು ಬೇಡ. ಹೌದಾ? ಇವತ್ತು ಯಾರೇ ಒಂದು ಏನು ಎಜುಕೇಷನ್ ಆದ ಕೂಡ ಎಲ್ಲರೂ ನೌಕರಿಗಾಗಿ ಟ್ರೈ ಮಾಡುವಂಥದ್ದು, ಒಳ್ಳೆ ನೌಕರಿ ಸಿಗಬೇಕಪ್ಪ ಅನ್ನೋದು ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯ ಆಗಬೇಕಂದ್ರೆ ಸಿಂಪಲ್ ಮೆಥಡ್, ಸಿಂಪಲ್ ವೇ ಅಪ್ಪ ಅಂದ್ರೆ ಏನು ನಮಗೆ 22 ವರ್ಷದಿಂದ ಏನು ದೇವರು ಕೊಟ್ಟನವಂಥ ದಿವ್ಯ ಧ್ಯಾನ, ಆ ದಿವ್ಯ ಧ್ಯಾನದ ಮೂಲಕ ಅವ್ರನ್ನ ವಿಶ್ವಶಕ್ತಿಯ ಜೊತೆ ಸಂಪರ್ಕವನ್ನು ತರೆದುವಂಥದ್ದು ಅದು ಅವ್ರ ಮನೆಯಲ್ಲಿ. ಆಮೇಲೆ ಒಂದು ಸಲ ಅವರು ವಿಶ್ವಶಕ್ತಿಯ ಜೊತೆ ಸಂಪರ್ಕದಲ್ಲಿ ಬಂದರು ಅಂದರೆ ಈ ನೌಕರಿಗಾಗಿ ಪರದಾಟ ಇದ್ದವರು ಒಳ್ಳೆ ನೌಕರಿ ಅದು 9 ರಿಂದ 180 ದಿನಗಳೊಳಗೆ ಅವ್ರಿಗೆ ಒಳ್ಳೆ ಆಫರ್ ಬರುವಂಥದ್ದು ಭರವಸೆ ನಂದಿರುತ್ತೆ. ಹೌದಾ? ಅಂದ್ರೆ ನಾನು ಅವ್ರಿಗೆ ಚೇಂಜ್ ಮಾಡಿಕೊಡ್ತೀನಿ ಅಂತನ್ನುವಂಥದ್ದಲ್ಲ, ವಿಶ್ವಶಕ್ತಿ ಜೊತೆ ಕನೆಕ್ಟ್ ಬಂದ್ಬಿಟ್ರೆ ವಿಶ್ವಶಕ್ತಿ ಮುಂದೆ ಎಲ್ಲೆಲ್ಲಿ ಆಫರ್ ಇದಾವೋ ಅದೇ ವೇವ್ಸ್ ರೂಪದಲ್ಲಿ ಅದು ಮೆಸೇಜ್ ಹೋಗುತ್ತೆ, ಅದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಕರೆಕ್ಟ್. ಇನ್ನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದಾರೆ, ಪ್ರಮೋಷನ್ ಅದು ಏನೂ ಸಿಗ್ತಾ ಇಲ್ಲ, ಅವ್ರದ್ದು ಇಂಟೆಲಿಜೆನ್ಸಿನ ರಿಕಗ್ನೈಸ್ ಆಗ್ತಾ ಇಲ್ಲ ಅಂದರೆ ಅದು ಸಹಿತ ಮುಂದೆ ಪ್ರಮೋಷನ್ಗೆ ಇದೇ 9 ರಿಂದ 180 ದಿವಸದಲ್ಲಿ ಆ ಪ್ರಮೋಷನ್ ಆಗುವಂಥ ಪಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಯಾವುದೇ ರೀತಿ ಜಾಬ್ನಲ್ಲಿ ಏನೂ ಚಿಂತೆ ಮಾಡಬೇಕಾಗಿಲ್ಲ, ಭಾಳ ಸರಳವಾಗಿ ವಿಶ್ವಶಕ್ತಿ ಜೊತೆ ಸಂಪರ್ಕ ಬಂದು ತಮ್ಮ ಜೀವನದಲ್ಲಿ ಹೊಸ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ.